ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಅದರಲ್ಲೂ ಕೂಡ ರೈತರು ದೆಹಲಿಯಲ್ಲಿ ನಡೆಸ್ತಾ ಇರುವಂತಹ ದೊಡ್ಡ ಮಟ್ಟದ ಪ್ರತಿಭಟನೆ, ಕೇಂದ್ರ ಸರ್ಕಾರ ಈಗಾಗಲೇ ರೈತರ ಮನವೊಲಿಕೆಗೆ ಮಾಡ್ತಾ ಇರುವಂತಹ ಪ್ರಯತ್ನಗಳು, ಈ ಸುದ್ದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆಯೇ ವಿಧಾನಸಭೆಯಲ್ಲಿ ನಡೆದಿರುವಂತಹ ಗಲಾಟೆ ಗದ್ದಲ, ಇದರ ನಡುವೆ ಮಂಡನೆಯಾಗಿರುವಂತಹ ವಿಧೇಯಕ, ಜೊತೆಗೆ ಅಬುಧಾಬಿಯಲ್ಲಿ ಮೋದಿ ಹವಾ ಹೇಗಿದೆ ಅನ್ನುವಂತಹ ಸುದ್ದಿಯನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸನ್ನು ನಿಮಗೆ ಹೇಳ್ತೀನಿ. MSP ಸೇರಿ 5 ಬೇಡಿಕೆ ಇಟ್ಟು ದೆಹಲಿಗೆ ರೈತರ ಲಗ್ಗೆ. ಹರಿಯಾಣ ಪಂಜಾಬ್ ಗಡಿಯಲ್ಲಿ ಗಲಾಟೆ, ಸಂಧಾನಕ್ಕೆ ಕೇಂದ್ರದ ಸರ್ಕಸ್, ನಾವಿದ್ದೀವಿ ಅಂತ ವರಸೆ ತೆಗೆದ ಕಾಂಗ್ರೆಸ್. ಬಜೆಟ್ ಕಲಾಪದಲ್ಲಿ ಕಾವೇರಿದ ಕೊಬ್ಬರಿ ಕಲಹ, ಸರ್ಕಾರ ವಿಪಕ್ಷಗಳ ಮಧ್ಯೆ ಕಮಿಷನ್ ಸಮರ, ಗಲಾಟೆ ಮಧ್ಯೆ ಕಡ್ಡಾಯ ಕನ್ನಡ ವಿಧೇಯಕ ಮಂಡನೆ. ಡಿಕೆಶಿ ವಿರುದ್ಧ ಮತ್ತೆ ಗುಡುಗಿದ ರಾಜಣ್ಣ, ಪಿಕ್ ಪಾಕೆಟ್ ಮಾಡೋರಿಗೆ ನಿಗಮ ಕೊಟ್ಟಿದ್ದಾರೆಂದು ವಾಗ್ಬಾಣ, ಮುದ್ದ ಹನುಮೇಗೌಡಗೆ ಟಿಕೆಟ್ ಪಟ್ಟು. ಕರ್ನಾಟಕಕ್ಕೆ ತೆರಿಗೆ ಬಾಕಿ ಹಣ ಕೊಟ್ಟಿದ್ದೀವಿ, ಸಿದ್ದು ಸರ್ಕಾರದ ವಿರುದ್ಧ ಜೋಶಿ ಲೆಕ್ಕ ಸಮರ, ಹಳೇ ಲೆಕ್ಕ ಹೊಸ ಕಥೆ ಅಂತ ಕಾಂಗ್ರೆಸ್ ವಾಗ್ದಾಳಿ. ಅಬುಧಾಬಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹವಾ, ಅನಿವಾಸಿ ಭಾರತೀಯರಿಂದ ಧೂರಿ ಸ್ವಾಗತ, ಜಾಯೇದ್ ಮೈದಾನದಲ್ಲಿ ಅಹ್ಲಾನ್ ಮೋದಿ ಹಬ್ಬ.